ಈ ತೀರ್ಪು ಏನಾಗುತ್ತೆ ಅಂತ ಬಹಳ ಕುತೂಹಲ ಇಸ್ಲಾಂ ಪ್ರಕಾರ ಹಿಜಾಬ್ ಧರಿಸುವುದು ಅತ್ಯವಶ್ಯಕ ಭಾಗವಲ್ಲ ನೋಡಿ ತೀರ್ಪನ ಒಂದೊಂದು ಅಂಶಗಳನ್ನು ಹೇಳ್ತಾ ಇದೀವಿ ನಾವು ಇಸ್ಲಾಂ ಪ್ರಕಾರ ಹಿಜಾಬ್ ಧರಿಸೋದು ಅತ್ಯವಶ್ಯಕ ಭಾಗವಲ್ಲ ಧರಿಸಬಹುದು ಧರಿಸಿದನು ಕೂಡ ಇರಬಹುದು ನೋಡಿ ತೀರ್ಪಿನ ಅಂಶಗಳನ್ನು ನೋಡ್ತಾ ಇದೀವಿ ನಾವು ಇಸ್ಲಾಂ ಧರ್ಮದ ಪ್ರಕಾರ ಹಿಜಾಬ್ ಅನ್ನು ಹಾಕೊಳ್ಳೋದು ಅತ್ಯವಶ್ಯಕ ಅಂದ್ರೆ ಅವಶ್ಯಕ ಭಾಗವಲ್ಲ ಅದು ಹಾಕಲೇಬೇಕು ಅಂತಿಲ್ಲ ನೋಡಿ ಅಂಶಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ನೋಡ್ಕೊಳ್ಳಿ ಸರ್ಕಾರಕ್ಕೆ ಸಮವಸ್ತ್ರ ಆದೇಶ ಮಾಡುವ ಅಧಿಕಾರ ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ಸಮವಸ್ತ್ರವನ್ನ ನಿಯಮವನ್ನ ಜಾರಿ ಮಾಡೋದು ಸಮವಸ್ತ್ರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಸರ್ಕಾರಕ್ಕೆ ಸಮವಸ್ತ್ರ ಆದೇಶ ಮಾಡುವ ಅಧಿಕಾರ ಇದೆ ಸಮವಸ್ತ್ರ ಕಡ್ಡಾಯ ಅನ್ನು ಮಾಡುವ ಅಧಿಕಾರ ಇದೆ ಇಸ್ಲಾಂ ಪ್ರಕಾರ ಹಿಜಾಬ್ ಧರಿಸುವುದು ಅತ್ಯವಶ್ಯಕ ಭಾಗವಲ್ಲ ಎಲ್ಲೂ ಕೂಡ ಅದು ಉಲ್ಲೇಖ ಆಗಿಲ್ಲ ಯಾವ ಕುರಾನಲ್ಲೂ ಕೂಡ ಇಲ್ಲ ಸರ್ಕಾರಕ್ಕೆ ಅಧಿಕಾರ ಇದೆ ಸಮವಸ್ತ್ರ ಇರಬೇಕು ಇರಬಾರದು ಆ ಒಂದು ಚೌಕಟ್ಟು ಇದೆ ಅಲ್ವಾ ಹಿಜಾಬ್ ಧರ್ಮದ ಆಚರಣೆಯಲ್ಲ ನೋಡಿ ಅಂಶಗಳನ್ನು ಗಮನಿಸುತ್ತಾ ಹೋಗೋಣ ಹಿಜಾಬ್ ಧರ್ಮದ ಅಂಶವಲ್ಲ ಸರ್ಕಾರಕ್ಕೆ ಸಮವಸ್ತ್ರ ಆದೇಶ ಮಾಡುವಂತ ಅಧಿಕಾರ ಇದೆ ಹಿಜಾಬ್ ಅನ್ನೋದು ಧರ್ಮದ ಆಚರಣೆಯ ಭಾಗವಲ್ಲ ನೋಡಿ ಗೊತ್ತಾಗ್ತಾ ಹೋಗ್ತಾ ಇದೆ ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ನೋಡಿ ತೀರ್ಪಿನ ಅಂಶಗಳನ್ನು ನಾವು ನೋಡ್ತಾ ಇದೀವಿ ನಮಗೆ ಒಂದು ಲೆಕ್ಕಾಚಾರ ಬರ್ತಾ ಇದೆ ಈಗ ಸರ್ಕಾರದ ವಸ್ತ್ರ ಸಮಿತಿಯನ್ನ ಪ್ರಶ್ನೆ ಮಾಡುವಂತಿಲ್ಲ ಕಡ್ಡಾಯ ಯೂನಿಫಾರ್ಮ್ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಯೂನಿಫಾರ್ಮ್ ಅನ್ನು ಧರಿಸಿ ಬರಲೇಬೇಕು ಅಂದ್ರೆ ತೀರ್ಪಿನ ಅರ್ಥ ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಅಧಿಕಾರ ಇದೆ ಸಮವಸ್ತ್ರ ಆದೇಶವನ್ನ ಮಾಡೋದು ಹಿಜಾಬ್ ಅನ್ನೋದು ಧರ್ಮದ ಆಚರಣೆಯಲ್ಲ ನೋಡಿ ಹಿಜಾಬ್ ಅನ್ನು ಧರಿಸೋದು ಧರ್ಮದ ಆಚರಣೆಯ ಭಾಗವಲ್ಲ ಅವಶ್ಯಕವಲ್ಲ ನೋಡಿ ನಮಗೆ ಒಂದು ತೀರ್ಪು ಹೇಗೆ ಬರಬಹುದು ಅಂತ ಹೇಳಿ ಲೆಕ್ಕಾಚಾರಗಳು ಗೊತ್ತಾಗ್ತಾ ಇದೆ ಈಗ ಇಸ್ಲಾಂ ಧರ್ಮದ ಪ್ರಕಾರ ಹಿಜಾಬ್ ಧರಿಸೋದು ಪ್ರಮುಖವಾದಂತ ಭಾಗ ಅಲ್ಲ ಅವಶ್ಯಕವಲ್ಲ ಸರ್ಕಾರಕ್ಕೆ ಅಧಿಕಾರ ಇದೆ ಕೆಲವೊಬ್ಬರು ಹೇಳಿದ್ರು ಸಿಡಿಸಿಗೆ ಅಧಿಕಾರ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿ ಅಂದ್ರೆ ಶಾಲಾ ಅಭಿವೃದ್ಧಿ ಸಮಿತಿ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ಕಾನೂನಿನ ಅಡಿಯಲ್ಲೇ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರದ ಈ ನಿರ್ಧಾರವನ್ನ ಈ ವಸ್ತ್ರ ಸಮಿತಿಯನ್ನ ಪ್ರಶ್ನೆ ಮಾಡುವಂತಿಲ್ಲ